ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ 2022 ಮತ್ತು 23ನೇ ಸಾಲಿನಲ್ಲಿ ಅಡ್ಮಿಷನ್ ತೊಂದಿರುವಂಥ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಮತ್ತು ಟೆಕ್ನಿಕಲ್ ಕೋರ್ಸ್ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ಒಂದು ವಿದ್ಯಾರ್ಥಿಗಳಿಗೆ ಕೋಲ್ಗೇಟ್ ಕಂಪ್ನಿಯವರ ಕಡೆಯಿಂದ ಒಂದು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಮತ್ತು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಏನಿದೆ ಮತ್ತು ಅರ್ಹತೆಗಳು ಏನೇನಿದ್ದಾವೆ ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನಾನು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಏನು ಈ ವರ್ಷ ಅಂದರೆ 2022 ಮತ್ತು 23ನೇ ಸಾಲಿನಲ್ಲಿ ಅಡ್ಮಿಷನ್ ತೊಂದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕೋಲ್ಗೇಟ್ ಕಂಪ್ನಿಯವರು ಸ್ಕಾಲರ್ಶಿಪ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಕ್ಲಾಸ್ 11 ಅಂದರೆ ಫಸ್ಟ್ ಪಿ ಯು ಸಿ ಗೊತ್ತಿರುವಂಥ ವಿದ್ಯಾರ್ಥಿಗಳು ಮತ್ತು 3 ಇಯರ್ ಗ್ರ್ಯಾಜುಯೇಷನ್ ಅಂದರೆ 3 ವರ್ಷದ ಏನು ಪದವಿ ಕೋರ್ಸ್ ಇರ್ತವೆ ಅಂಥ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ BE BTEC MBBS ಅದರ್ಸ್ ಏನು ಟೆಕ್ನಿಕಲ್ ಕೋರ್ಸಸ್ ಇರ್ತವೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಕೀಪ್ ಇಂಡಿಯಾ ಸ್ಮೈಲಿಂಗ್ ಫೌಂಡೇಶನಲ್ ಸ್ಕಾಲರ್ಶಿಪ್ ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಕೋಲ್ಗೇಟ್ ಕಂಪ್ನಿಯವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು 3 ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳುವುದಾದರೆ, ಮೊದಲಿಗೆ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸ್ಟಡಿ ಕೂಡ ಮಾಡ್ಬೋದು ಆನ್ಲೈನ್ ಮೂಲಕ ಅರ್ಜಿ ಹಾಕಲಿಕ್ಕೆ. ಈ ಒಂದು ವೆಬ್ಸೈಟ್ಗೆ ನೀವು ಬರಬೇಕಾಗ್ತದೆ. ಇದರ ವೆಬ್ಸೈಟ್ ಬೇಕಿದ್ರೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಇದನ್ನು ಓಪನ್ ಮಾಡ್ಕೋಬಹುದು. ಓಪನ್ ಮಾಡ್ಕೊಂಡ ಮೇಲೆ ಈ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 3 ರೀತಿಯಾಗಿ ಸ್ಕಾಲರ್ಶಿಪ್ ಇದೆ. ಇದು ಎಕ್ಸ್ಪೆಷಲಿ 2022ರಲ್ಲಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು 2022ರಲ್ಲಿ ನೆಕ್ಸ್ಟ್ ಒಂದು ಕೋರ್ಸಿಗೆ ಅಡ್ಮಿಷನ್ ತೊಂದಿರುವಂಥ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲನೇ ಸ್ಕಾಲರ್ಶಿಪ್ಪು 2 ವರ್ಷಕ್ಕೆ 20,000 ರೂಪಾಯಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಪಿ ಯು ಸಿ ಅಡ್ಮಿಷನ್ ತೊಂದಿರುವಂಥ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ 3 ವರ್ಷದ ಪದವಿ ವಿದ್ಯಾರ್ಥಿಗಳು ಏನಿತ್ತು ಕೋರ್ಸ್ ಇತ್ತು ಅವರಿಗೆ 3 ವರ್ಷಕ್ಕೆ 30,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಟೆಕ್ನಿಕಲ್ ಕೋರ್ಸ್ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ವಿದ್ಯಾರ್ಥಿಗಳು ಏನು 4 ವರ್ಷದ ಡಿಗ್ರಿ ಕೋರ್ಸ್ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ 30,000 ರೂಪಾಯಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ 31 ಡಿಸೆಂಬರ್ 2022 ಆಗಿರುತ್ತೆ. ಸೊ 31 ಡಿಸೆಂಬರ್ 2022ರವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗಾದರೆ ಎಲ್ಲ ಒಂದು ಸ್ಕಾಲರ್ಶಿಪ್ಗೆ ಅರ್ಹತೆಗಳು ಏನೇನಪ್ಪ ಅಂತಂದರೆ, ನೀವು ಏನಾದರೂ ಫಸ್ಟ್ ಪಿ ಯು ಸಿ ಓದಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ನೀವು 2022ರಲ್ಲಿ 10ನೇ ತರಗತಿ ಪರೀಕ್ಷೆಯನ್ನು ಪಾಸ್ ಆಗಿರಬೇಕಾಗತ್ತೆ. ಮತ್ತು 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ನೀವು ಕನಿಷ್ಠವಾಗಿ 75% ಅಂಕವನ್ನು ನೀವು ಪಡೆದಿರಬೇಕಾಗತ್ತೆ. ಮತ್ತು ಈ ಒಂದು ಫಸ್ಟ್ ಪಿ ಯು ಸಿಯಲ್ಲಿ ನೀವು ಒಂದು ಕಾಲೇಜಲ್ಲಿ ದಾಖಲಾತಿ ಹೊಂದಿರಬೇಕಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ಒಂದು ವಾರ್ಷಿಕ ಒಂದು ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಬೇಕಾದ ದಾಖಲಾತಿಗಳು ಫೋಟೋ ಇರುತ್ತೆ, ಮತ್ತು ಒಂದು ಅಡ್ರೆಸ್ ಪ್ರೂಫ್ ಇರುತ್ತೆ, ಒಂದು ಇನ್ಕಮ್ ಕಾಸ್ಟ್ ಪ್ರೂಫ್ ಇರುತ್ತೆ, BPL ರೇಷನ್ ಕಾರ್ಡ್ ಇದ್ರೆ ಕೊಡ್ಬೋದು, 10ನೇ ಕ್ಲಾಸ್ ಅಂಕಪಟ್ಟಿ ಇರುತ್ತೆ. ಈ ಒಂದು ಫಸ್ಟ್ ಪಿ ಯು ಸಿಯಲ್ಲಿ ಕಾಲೇಜ್ಗೆ ಅಡ್ಮಿಷನ್ ತೊಂದಿರುವಂಥ ಕಾಲೇಜ್ ರಿಸಿಪ್ಟ್ ಬೇಕಾಗುತ್ತೆ. ಮತ್ತು ನೀವು ಆನ್ಲೈನ್ ಮೂಲಕ ಬಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದು ಫಸ್ಟ್ ಪಿ ಯು ಸಿ ಅಡ್ಮಿಷನ್ ತೊಂದಂಥ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ 3 ವರ್ಷದ ಪದವಿ ಕೋರ್ಸ್ ತೊಂದಂಥ ವಿದ್ಯಾರ್ಥಿಗಳು ಕೂಡ ಸೇಮ್ ಆಗಿರುತ್ತೆ. ಅವರು 2022ರಲ್ಲಿ 12ನೇ ತರಗತಿ ಪಾಸ್ ಆಗಿರಬೇಕು, ಮತ್ತು 12ನೇ ತರಗತಿ ಬೋರ್ಡಲ್ಲಿ ಕನಿಷ್ಠವಾಗಿ 61% ಅಂಕವನ್ನು ಗಳಿಸಿರಬೇಕಾಗ್ತದೆ. ಮತ್ತು ಈ ವರ್ಷದಲ್ಲಿ ನೀವು ಒಂದು ಕಾಲೇಜಲ್ಲಿ ಅಡ್ಮಿಷನ್ನ ತೊಂದಿರಬೇಕಾಗತ್ತೆ. ಅವರ ವಾರ್ಷಿಕ ಆದಾಯ ಕೂಡ ವರ್ಷಕ್ಕೆ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಸೊ ದಾಖಲಾತಿ ಕೂಡ ಸೇಮ್ ಆಗಿದೆ ಇಲ್ಲಿ, ಆದರೆ 12ನೇ ತರಗತಿಯ ಒಂದು ಅಂಕಪಟ್ಟಿನ ಬೇಕಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ 4 ವರ್ಷ ಏನು ಡಿಗ್ರಿ ಕೋರ್ಸ್ ಇರುತ್ತೆ, ಟೆಕ್ನಿಕಲ್ ಕೋರ್ಸ್ ಅಥವಾ ಪ್ರೊಫೆಷನಲ್ ಕೋರ್ಸ್ ಇರುತ್ತೆ, ಅವ್ರದ್ದು ಕೂಡ 2022 12ನೇ ತರಗತಿಯಲ್ಲಿ ಉತ್ತೀರ್ಣ ಆಗಿರಬೇಕಾಗ್ತದೆ. ಅವರ ಕನಿಷ್ಠ 60% ಮಾರ್ಕ್ಸನ್ನು ತೊಂದಿರಬೇಕಾಗತ್ತೆ. ಈ ವರ್ಷ ಒಂದು BTEC BE MBBS BDS ಅಥವಾ ಇತರ ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಅವರು ಅಡ್ಮಿಷನ್ ತೊಂದಿರಬೇಕಾಗತ್ತೆ. ವಾರ್ಷಿಕ ಆದಾಯ ಕೂಡ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೇಮ್ ಡಾಕ್ಯುಮೆಂಟ್ ಕೂಡ ಸೇಮ್ ಇರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಆಧಾರ್ ಕಾರ್ಡು, ಮತ್ತು ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟು, ಆಮೇಲೆ 12th ಅಂಕಪಟ್ಟಿ, ಕಾಲೇಜಲ್ಲಿ ಅಡ್ಮಿಷನ್ ತೊಂದಿರುವಂಥ ರೆಸಿಪ್ಟು, ಆಮೇಲೆ ಸೊ ಈ ರೀತಿಯಾಗಿ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ಎಲ್ಲನೂ ಒಂದು ಯಾವುದು ಎಲಿಜಿಬಲ್ ಇರ್ತೀರಾ, ನೀವು ಯಾವುದಕ್ಕೆ ಒಂದು ಅರ್ಜಿಯನ್ನು ಹಾಕಬೇಕಂತೀರಾ, ಇಲ್ಲಿ ಈಗ ಅನ್ವಯಿಸಿ ಅಥವಾ ಅಪ್ಲೈ ನೌ ಅಂತ ಆಪ್ಷನ್ ಇರುತ್ತೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬಹುದು. ಮೊದಲಿಗೆ ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗ್ತದೆ. ಮಾಡ್ಕೊಂಡು ನೀವು ಒಂದು ಸ್ಕಾಲರ್ಶಿಪ್ಗೆ ಅಲ್ಲಿ ಅಪ್ಲಿಕೇಶನ್ ಹಾಕಿ ಹಾಕಬೇಕಾಗತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದನ್ನು ನೀವು ಓದ್ಕೋಬಹುದು. ಇಲ್ಲಿ ಬಂದು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅರ್ಜಿ ಪ್ರೊಸೆಸ್ ಆಗುತ್ತೆ, ಏನು ಎಲ್ಲ ಕೂಡ ಕೊಟ್ಟಿದ್ದಾರೆ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ನೀವು ಬಂದು ನೋಡ್ಬೋದು. ಅದೇ ರೀತಿಯಾಗಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಇಲ್ಲಿ ಫೋನ್ ನಂಬರ್ ಕೊಡದೆ, ಆಮೇಲೆ ಇಮೇಲ್ ಐ ಡಿ ಕೊಡದೆ, ಇವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇತ್ತು, ಅದು ತಿಳಿಸೋಣ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು
ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.